ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಬಹುಶಃ ಜಗತ್ತಿನ ಯಾವುದೇ ಕೆಲಸವೂ ಕೂಡ ಇಷ್ಟು ರಿಸ್ಕಿ ಇರಲ್ವೇನೋ. ಯಾರಾದರೂ ಇವ್ರ ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಹೇಳುವಂತಹ ಪದ ಇವ್ರ ಕೆಲಸನ, ನೀರಿನ ಮೇಲಿರೋ ಗುಳ್ಳೆ ಥರ ಅನ್ನುವಂಥದ್ದು. ಅಂತಹ ಬಾಹುಬಲಿಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ. ಇವತ್ತು ಕೊರೋನಾ ಶುರುವಾದ ಸಂದರ್ಭದಲ್ಲಿ ಇಡೀ ಜಗತ್ತು ಮನೇಲಿತ್ತು, ದೇಶವೇ ಲಾಕ್ಡೌನ್ ಅನೌನ್ಸ್ ಆದ ನಂತರದಲ್ಲಿ ಕತ್ತಲಾಗಿತ್ತು. ಆದರೆ ನಮ್ಮೆಲ್ರಿಗೂ ಕೂಡ ಬೆಳಕು ಕೊಟ್ಟಿದ್ದು ಇವರು. ಆ ಬೆಳಕು ಹೇಗೆ ಸಿಕ್ತು, ಯಾರಿವರು, ಅವ್ರ ಬಗ್ಗೆ ಒಂದು ವೀಟಿ ಇದೆ ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತಾಡ್ತೀನಿ. ಇವತ್ತಿನ ನಮ್ಮ ಬಾಹುಬಲಿ ಲೈನ್ಮ್ಯಾನ್ಸ್. ಲೈನ್ಮ್ಯಾನ್ಸ್ ಇಡೀ ದೇಶದ ಜೀವನಾಡಿ. ನಮ್ಮ ಮನೆಯಲ್ಲಿ ಒಂದು ದಿನ ವಿದ್ಯುತ್ ಚಾಲ್ತಿಯಲ್ಲಿ ಇಲ್ಲ ಅಂದ್ರೆ ಕಂಗಾಲಾಗ್ತೀವಿ, ನಮ್ಮ ದಿನಚರಿ ಹಾಳಾಗುತ್ತೆ. ಅದೇ ಒಂದು ದಿನ ಆಫೀಸ್ನಲ್ಲಿ ವಿದ್ಯುತ್ ಸಂಚಾರ ನಿಂತ್ರೆ ದೇಶಕ್ಕೆ ಮತ್ತು ಸಂಸ್ಥೆಗೆ ಎಷ್ಟು ನಷ್ಟ ಆಗಬಹುದು. ತಮ್ಮ ಬದುಕನ್ನ ಮುಡಿಪಿಟ್ಟು ನಮ್ಮ ಬದುಕಿಗೆ ಬೆಳಕಾಗುತ್ತಿರುವವರು ಈ ಲೈನ್ಮ್ಯಾನ್ಸ್. ಕರೆಂಟ್ ಜೊತೆ ಸರಸಾಡುತ್ತಾ ಪ್ರತಿದಿನ ಜೀವವನ್ನ ಪಣಕ್ಕೇಡುತ್ತಾರೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಪ್ರತಿದಿನ ಹಗಲು ರಾತ್ರಿ ಎನ್ನದೇ ಸೇವೆ ಸಲ್ಲಿಸಿದ್ದಾರೆ. ಎಂತಹ ಕೊರೋನಾ ವಾರಿಯರ್ಸ್ ಲೈನ್ಮ್ಯಾನ್ಸ್ ನಮ್ಮ ಬಾಹುಬಲಿ. ಓಕೆ, ಇವತ್ತಿನ ನಮ್ಮ ಬಾಹುಬಲಿಗಳು ನಮ್ಮ ಹೆಮ್ಮೆಯ ಲೈನ್ಮ್ಯಾನ್ಸ್. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ಮೊದಲಿಗೆ ನಾಗರಾಜ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಅತಿಥಿ ಇದ್ದಾರೆ, ವಿನಯ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗಲೇ ಶುರುವಿನಲ್ಲಿ ಹೇಳ್ತಾ ಇದ್ದಂಥದ್ದು, ಲಾಕ್ಡೌನ್ ಅನೌನ್ಸ್ ಆದಮೇಲೆ ಇಡೀ ದೇಶಕ್ಕೆ ಕತ್ಲು ಆವರಿಸಿತ್ತು. ಆದರೆ ಜನ ಎಲ್ಲೋ ಒಂದಿಷ್ಟು ನೆಮ್ಮದಿಯಿಂದ ಅಥವಾ ಬೆಳಕು ಕಂಡಿದ್ದು ಅಂತಂದರೆ ಅದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದ. ಅದಕ್ಕೆ ಮೂಲ ಕಾರಣೀಭೂತರಾದಂತಹ ಇಡೀ ನಿಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಿಮ್ಮಗಳಿಂದ ಬಹಳಷ್ಟು ಸತಿ ಅನಿಸುವಂಥದ್ದು, ನಿಮ್ಮ ಕೆಲಸ ಬಹುಶಃ ಯಾವಾಗ ಏನಾದರೂ ಹಳ್ಳಿಯಾಗಲಿ ಮೆಟ್ರೋಪಾಲಿಟನ್ ಸಿಟಿಗಳಾಗಲಿ ಎಲ್ಲೇ ಏನೇ ಸಮಸ್ಯೆ ಆದರೂ ಕೂಡ ಎಷ್ಟು ಹೊತ್ತೇ ಆದರೂ ಕೂಡ ನೀವು ಎದ್ದು ಬರಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು. ಹೇಳಿ ನಾಗರಾಜ್ ಅವರೇ, ಹೇಗೆ ಎಷ್ಟು ವರ್ಷ ಆಯಿತು ನೀವು ಕೆಲಸಕ್ಕೆ ಶುರುವಾಗಿ? ನಾನು ಟೆಂಪ್ರವರಿ ಕೆಲಸಕ್ಕೆ ಬಂದಿದ್ದು 2000 ಎಸ್ಪಿರಿ ಮೇಡಮ್. ಓಹೋ, ನನಗೆ ಪರ್ಮನೆಂಟ್ ಆಗಿದೆ 2010. ನಾವು ಅಲ್ಲಿಂದನೂ ನಾವು ಲೈನಲ್ಲೇ ಕಣ್ಣಕ್ಕೆ ಕಾಣದಿರುವಂಥ ಒಂದು ಕರೆಂಟಿನ ವಿಚಾರದಲ್ಲೇ ನಾವು ಒದ್ದಾಡ್ಕೊ ಬಂದಂಥವ್ರು. ಇವತ್ತಿಗೂ ಒದ್ದಾಡ್ತಾ ಇದ್ದೀವಿ, ಮುಂದೆ ಒದ್ದಾಡ್ತೀವಿ. ಅಟ್ ನಮ್ಮ ಶಕ್ತಿ ಮೀರಿ ನಾವು ಗ್ರಾಹಕರಿಗೆ ನಾವು ಸಪ್ಲೈ ಪವರ್ ಸಪ್ಲೈನ ಕೊಡಲೇಬೇಕು ಅನ್ನುವಂಥ ಒಂದು ಇದು. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಏನಿದ್ರೂ ಏನೇ ಆದ್ರೂ ಜನಗಳು ನೆಮ್ಮದಿಯಾಗಿ ಮನೇಲಿರಬೇಕು ಅಂತಂದರೆ 24/7 ನಾವು ಎಚ್ಚರಾಗಿದ್ದರೇನೆ, ಫ್ಯಾನು ಲೈಟು ಕೊಟ್ಟರೇನೆ, ವಾಟರ್ ಸಪ್ಲೈಗೆ ಪ್ರತಿಯೊಂದಕ್ಕೂ ಪವರ್ ಸಪ್ಲೈ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಪವರ್ ಸಪ್ಲೈ ಇಲ್ಲದೆ ಇರುವಂಥ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ಹಂಗೆ ನಿರಂತರ ದುಡಿತಾ ಇದ್ದೀವಿ ಮೇಡಮ್, 20 ದುಡಿತಾನೆ ಇದ್ದೀವಿ. ಖಂಡಿತ, ನಾವು 2014 ಇದು KEB ಜಾಯ್ನ್ ಆಗಿರೋದು. ಅಲ್ಲಿಂದ 2014 ಇಲ್ಲಿ ತನಕ ಲೈನಲ್ಲೇ ಕೆಲಸ ಮಾಡ್ಕೊಂಡು ಬಂದಿರೋದು. ಮೊದಲಿಗೆ ನಾವೇನು ಹೇಳಬೇಕಂದ್ರೆ, ಇಂಥ ಸಂದರ್ಭದಲ್ಲಿ ಎಲ್ಲ ಡಾಕ್ಟರ್ಸು, ಪೌರ ಕಾರ್ಮಿಕರು ಅವ್ರನ್ನೆಲ್ಲ ಗುರ್ತಾ ಹಿಡಿದು ಎಲ್ಲ TV ಚಾನಲ್ನವರೆಲ್ಲ ರೆಗ್ಯುಲರ್ ಆಗಿ ನ್ಯೂಸ್ ಚಾನಲ್ರು ಹೇಳ್ತಾಯಿದ್ರು. ಈ ಸಂದರ್ಭದಲ್ಲಿ ನಮ್ಮ ಲೈನ್ಮ್ಯಾನ್ಗಳನ್ನ ಗುರುತಿಸಿ ಮೊದಲನೇ ಟೈಮ್ TV5 ಕರೆದಾಗ ತುಂಬ ಖುಷಿ ಆಗ್ತಿದೆ. ಮೊದಲನಿಗೆ TV5 ಒಂದು ಅಭಿನಂದನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಶುರು ಮಾಡಿದ ಉದ್ದೇಶವೇ ಅದು. ಸಾಮಾನ್ಯವಾಗಿ ನಮ್ಮ ಜೊತೆನೇ ಎಷ್ಟೋ ಜನ ಇರ್ತಾರೆ, ನಮ್ಮ ಬದುಕನ್ನು ಬದಲಾಯಿಸುವಂಥ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರನ್ನ ಬಹುಶಃ ನಾವು ಒಬ್ಬ ಮಾಧ್ಯಮಗಳಾಗಿ ಅಥವಾ ನಾವು ಪತ್ರಕರ್ತರಾಗಿ ಅವ್ರನ್ನ ಗುರುತಿಸ್ತಿದ್ರೆ ನಾವು ಸಮಾಜಕ್ಕೆ ಮಾಡುವಂಥ ದೊಡ್ಡ ಅನ್ಯಾಯ ಮತ್ತು ಅದು ನಮ್ಮ ಜವಾಬ್ದಾರಿಯಿಂದ ಕಳ್ಚ್ಕೊಂಡ ಹಾಗೆ ಕೂಡ ಅನ್ನುವಂಥದ್ದು. ನೀವು ಹೇಳ್ತಾ ಇದ್ರಿ, ಪೌರ ಕಾರ್ಮಿಕರಾಗಿರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಕಿ ಅನ್ನುವಂಥದ್ದು ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸೀಮಿತವಾಗಿಲ್ಲ. ಈಗ ಎಷ್ಟೋ ಕಡೆ ನಿಮ್ಮ ಹಳೆ ಯೂನಿಫಾರ್ಮಲ್ಲೂ ಕೂಡ ನೀವು ಕಾಕಿ ಹಾಕೊಳ್ತಾ ಇದ್ದೀರಿ. ಮತ್ತೆ ಮೀಟ್ ರೈಡರ್ ಯೂನಿಫಾರ್ಮ್ ಕೂಡ ಅರ್ಧ ಕಾಕಿ ಅರ್ಧ ವೈಟ್.
ಸೊ ನೀವು ಯಾವುದೇ ರೀತಿಯಾದಂತಹ ಪೊಲೀಸ್ ಆಗಿರಬಹುದು ಅಥವಾ ಇತರೆ ಕೆಲಸಗಳಿಗೆ ಸಮಾಜದಲ್ಲಿ ಸಮಾಜವನ್ನು ಕಟ್ಟಿಕೊಡುವಂತಹ ಸಮಾಜವನ್ನು ಕಾಪಾಡುವಂತಹ ಕೆಲಸಗಳಲ್ಲಿ ನೀವು ವಿಭಿನ್ನ ಅಂತ ಅನ್ಸ್ಕೊಳ್ಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ವಿನಯ್ ಅವರು ಹೇಳಿದ ಹಾಗೆ ನಿಮ್ಮನ್ನು ಗುರುತಿಸೋದ್ರಲ್ಲಿ ಜನ ಹಿಂದೆ ಉಳಿದ್ಬಿಟ್ರು ಅನ್ನುವಂಥದ್ದು. ನಿಮ್ಮ ಕೆಲಸದ ದಿನಚರಿ ಹೇಗಿರುತ್ತೆ ನಾಗರಾಜ್ ಅವರೇ? ಮೇಡಮ್, ನಮ್ಮದು ನಾರ್ಮಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಅಂತಂದಾಗ 8 hours ಡ್ಯೂಟಿ ಅಥವಾ 9 hours. ಈ ಎಮರ್ಜೆನ್ಸಿ ವರ್ಕ್ ಬಂದಾಗ ನಮ್ಮದು ಒಂದೇ ಆದರೂ ಹೋಗ್ತೀವಿ ಮನೆಗೆ, ಎರಡೇ ಆದರೂ ಮನೆಗೆ ಹೋಗ್ತೀವಿ ಅನ್ನೋದು ಇದಿಲ್ಲ. ನಮಗೆ ಟೈಮ್ ಸೆನ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ. ಫಸ್ಟ್ ಆಫ್ ಆಲ್, ಈಗ ಮಳೆಗಾಳಿ ಬಂತು ಅವ್ರು ಅರ್ಧಕ್ಕೆ ನಾವು ಕೆಲಸ ಬಿಟ್ಟು ಹೋಗುವಂಥ ಕೆಲಸ ಅಲ್ಲ. ಈಗ ರೈ ಆಫೀಸ್ ವರ್ಕ್ ಆದರೆ ಇವತ್ತೆಲ್ಲ ನಾಳೆ ಮಾಡ್ಬೋದು ಅಂತ ಹೇಳ್ಬೋದು, ಬಟ್ ಲೈನ್ ವರ್ಕಲ್ಲಿ ಅದು ಆ ಕೆಲಸ ಮಾಡೋಕ್ಕಾಗಲ್ಲ. ಅದು ಕಂಪ್ಲೀಟಾಗಿ 12 hours ರಾತ್ರಿ ಆಗಲಿ, 3 hours ಆಗಲಿ, ಅದು ಮುಗಿಸೇ ಜನಗಳ ಪವರ್ ಸಪ್ಲೈ ರೆಸ್ಟೋರ್ ಮಾಡಿ ನಾವು ಮನೆಗೆ ಹೋಗಬೇಕು. ಕೆಲವೊಂದು ಟೈಮಲ್ಲಿ ಏನಾಗುತ್ತಂದರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಜಾಸ್ತಿ ಇರೋದ್ರಿಂದ ಮನೇಲಿದ್ದವ್ರನ್ನೂ ಕರೆಸ್ಕೊಂಥ ಪರಿಸ್ಥಿತಿ ಬರುತ್ತೆ ಎಮರ್ಜೆನ್ಸಿ ವರ್ಕಲ್ಲಿ. ಈಗ ಲಾಕ್ಡೌನ್ ಪೀರಿಯಡಲ್ಲಿ ಈಗ ನಮ್ಮ ಸಬಾರ್ಡಿನೇಟ್ಗಳು ಊರುಗಳಿಗೆ ಹೋದ್ರೆ ಅಲ್ಲಲ್ಲೇ ಲಾಕ್ ಆಗೋದ್ರು. ಇಲ್ಲ ಅಂತಂದರೆ ಒಂದು ಅವರು ಒಂದು ಏರಿಯಾದಲ್ಲಿ ಕರೆಂಟ್ನ ಆಫ್ ಮಾಡಿದ್ರೆ ಕಡಿಮೆ ಅಂದ್ರೂ 1000 ಕಾಲ್ ಬರ್ತದೆ ಡಿಪಾರ್ಟ್ಮೆಂಟ್ ನಂಬರ್ಗೆ. ನಾವು ಫೋನ್ ಎತ್ತಿಲ್ಲ ಅಂದ್ರೆ ನಮ್ಮ ಏರ್ ಆಫೀಸರ್ಸ್ಗೆ, ಅವ್ರು ಫೋನ್ ಎತ್ತಿಲ್ಲ ಅವ್ರ ಮೇಲೆ ಕಟ್ಟೋರ್ಗೆ. ಅಲ್ಲಿ ತನಕ ಹೋಗಕ್ಕೆ ಬಿಡಬಾರ್ದು, ನಾವು ಕರೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರಬೇಕು. ಈಗ ಜೋರಾಗಿ ಮಳೆಗಾಳಿ ಬಂತು ಅಂದರೆ ಈ ಮರಗಳು ಬೀಳೋದು ದೊಡ್ಡ ಸಮಸ್ಯೆ. ಮರ ಬಿದ್ದೋಯ್ತು ಅಂದರೆ ಲೈನ್ ಎಲ್ಲ ಕಟ್ಟಾಗಿರುತ್ತೆ. ಅದನ್ನೆಲ್ಲ ರಿಸ್ಟೋರ್ ಮಾಡೋಕ್ಕೆ ನಾವು ಮಾತ್ರ, ನಾವು ಇಬ್ಬರು ಅಥವಾ ನಾವು 4 ಇದ್ರೆ ಅಲ್ಲ, ಮಿನಿಮಮ್ ಅಂದರೆ 20 ಬೇಕಾಗ್ತದೆ ಆ ಟೈಮಲ್ಲಿ. ಆ 20 ನಾವು ನಮ್ಮ ಆಫೀಸ್ ಇಲ್ದಿದ್ರೆ ಪಕ್ಕದ ಆಫೀಸಿಂದ ಕರೆಸ್ಬಿಟ್ಟಾದ್ರೂ ಜನಗಳಿಗೆ ಕರೆಂಟ್ ಸಪ್ಲೈ ಕೊಟ್ಟೆ ನಂತರ ರಾತ್ರಿ 12 ಆಗಲಿ ಬೆಳಿಗ್ಗೆ 12 ಆಗಲಿ ಅದೆಲ್ಲ ಏನು ಕೌಂಟ್ ಇರೋಲ್ಲ. ನೀವು ಮಳೆ ವಿಚಾರವಾಗಿ ಹೇಳ್ತಾ ಇದ್ದಂಥದ್ದು, ಸಾಮಾನ್ಯವಾಗಿ ನಿಮ್ಮ ಕೆಲಸ ಏನು ಅಂತಂದರೆ ಗುಂಡಿ ತೋಡುವಂಥದ್ದು, ಕಂಬಗಳನ್ನು ನೆಡುವಂಥದ್ದು, ಪವರ್ ಸಪ್ಲೈ ಮಾಡುವಂಥದ್ದು. ಇದು ಆ್ಯಕ್ಚುಲಿ ನಿಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ನಿಮಗೆ ಟ್ರೈನಿಂಗಲ್ಲಿ ಕೊಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಇರುವಂಥ ರೂಲ್ಸ್ ಗೈಡ್ಲೈನ್ಸ್, ಕೆಲಸದ ಗೈಡ್ಲೈನ್ಸ್ ಇದು. ಆದರೆ ಮರನೂ ಇತ್ತೀಚೆಗೆ ಬೆಂಗಳೂರಿನಲ್ಲಿ, ಬೆಂಗಳೂರಂಥ ನಗರದಲ್ಲಿ ಹೆಚ್ಚೆಚ್ಚು ಮರಗಳಿದೆ. ಮಳೆ ಧಾರಾಕಾರವಾಗಿ ಸುರಿಯುವಂಥ ಸಮಯದಲ್ಲಿ ಮರಗಳು ಬೀಳುವಂಥ ಚಾನ್ಸಸ್ ಪ್ರತಿ ಬಾರಿ ನೋಡ್ತಾನೆ ಇರ್ತೀವಿ ನಾವು. ಮಳೆ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಬಿತ್ತು ಅಂತಂದರೆ ಎಲ್ಲಿ ಮರ ಬಿತ್ತು ಅನ್ನೋದೇ ಮುಂದಿನ ಪ್ರಶ್ನೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅನ್ಸೋದಿಲ್ವಾ ನಾವು ಬರೀ ಗುಂಡಿ ತೋಡಿ ಕಂಬ ನಿಲ್ಸೋದಕ್ಕೆ ಬಂದಿದ್ದು, ಈಗ ಮರನೂ ತೆಗಿತಾ ಇದ್ದೀವಿ ಒಂದು ಕಡೆಯಿಂದ, ಇದನ್ನೂ ಕೂಡ ಅಲ್ಲಿರೋ ಕಸಗಳನ್ನೂ ಕೂಡ ನಾವು ಸೈಡ್ಗೆ ಸರಿಸಬೇಕಾಗಿದೆ, ಈ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿದೆ ಅಂತ? ಇಲ್ಲ, ನಾವು ಆವಾಗ ಏನು ಅನ್ಕೊಂತೀವಿ, ಮಳೆ ಬಂದಾಗ ನಮ್ಮ ತಲೆಯೊಳಗೆ ಆ ಮರ ಯಾವುದು ಕಣ್ಣಿ ಕಾಣಲ್ಲ, ಲೈನ್ ಇವಾಗ ಚಾರ್ಜ್ ಆಗಬೇಕು, ಕರೆಂಟ್ ಕೊಡಬೇಕು. ಕರೆಂಟ್ ಕೊಟ್ಟರೆ ಆ ಮರ ಎಲ್ಲ ಸೈಡಿಗೆ ಹೋದಂಗೆ, ಮರ ಸೈಡ್ ಹಾಕಿದ್ರೇ ಆಮೇಲೆ ಲೈನ್ ಎತ್ತಕ್ಕಾಗೋದು. ಬಟ್ ನಮ್ಮ ಕಣ್ಣಿಗೆ ಕಾಣೋದು ಅದಲ್ಲ, ನಮ್ಮ ಕಣ್ಣಿಗೆ ಏನಿದನ್ನು ಕಂಬ ಅಥವಾ ಲೈನ್ ಏನಿದೆ ಅದಷ್ಟನ್ನು ರೆಡಿ ಮಾಡಿ ಪವರ್ ಸಪ್ಲೈ ಕೊಡಬೇಕು. ಅಲ್ಲಿ ತನಕ ನಾವು ಉಸಿರೇ ಇರೋದಿಲ್ಲ ಹೆಚ್ಚು ಕಡಿಮೆ, ಆ ಟೈಮ್ ತನಕ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ಮರ ಬೀಳಲಿ ಏನೇ ಬೀಳಲಿ ಕಣ್ಣಿಗೆ ಕಾಣಿಸೋದು ಮಾತ್ರ ಗ್ರಾಹಕರು ಮತ್ತು ಆ ಕಂಬ ಅಷ್ಟೇ, ಅಲ್ಲಿ ಯಾವುದೇ ತೊಡಕಿರಲಿ ಅದೆಲ್ಲವನ್ನು ಸಾಕ್ಷಿ. ನಿಮ್ಮ ಬಂದಿರೋ ಉದ್ದೇಶ ಏನಂದ್ರೆ ಆಫೀಸ್ ಡಿಪಾರ್ಟ್ಮೆಂಟು ಎಣ ಬರೋ ಕೆಲಸ ಇದು. ಹಿಂದಾದ್ರೇನು ಮುಂದಾದ್ರೇನು, ಅದು ಮರ ಆದ್ರೇನು ಕಂಬ ಆದ್ರೇನು ಎರಡೂ ತೆಗೆಯೋದೆ. ಮುರಿದೋಗಿರೋ ಕಂಬನೂ ತೆಗಿತೀವಿ, ಮುರಿದೋಗಿರೋ ಮರನ ತೆಗಿತೀವಿ, ಹೊಸ ಕಂಬ ಹಾಕಬೇಕು, ಲೈನ್ ಎಳಿಬೇಕು. ಇದಿಷ್ಟೇ ನಮ್ಮ ಕಾನ್ಸೆಪ್ಟು. ಜನಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕರೆಂಟ್ ಕೊಡಬೇಕು. ನಮ್ಮ ಡಿಪಾರ್ಟ್ಮೆಂಟ್ ದೇವಕ್ಕೇನೆ ಇರೋದೇ ಅದು, ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸ್ಬೇಕು ಅಂತಾನೆ. ಅದೊಂದು ನಮ್ಮ ಮನಸ್ಸಲ್ಲಿತ್ತು ಅಂತಂದರೆ ಇನ್ನು ಬೇರೆದು ನಮಗೇನು ಅನಿಸೋದೇ ಇಲ್ಲ. ಅದು ಮೋರಿ ಆಗಿರ್ಬೋದು, ಅದು ಚರಂಡಿ ಆಗಿರ್ಬೋದು, ಅಥವಾ ಮರ ಬಿದ್ದಿರ್ಬೋದು, ಅಥವಾ ಇನ್ನೊಂದು ಏನೋ ಬಿದ್ದಿರ್ಬೋದು, ಅಥವಾ ಈ ಬಿಲ್ಡಿಂಗ್ಗಳು ಸೀಟ್ ಕಟ್ತಾರಲ್ಲ ಆ ಸೀಟ್ಗಳು ಬಿದ್ದಿರ್ಬೋದು, ಇದು ಯಾವುದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಕಾನ್ಸೆಪ್ಟು ಜನಗಳ ಪವರ್ ಸಪ್ಲೈನ ರೆಸ್ಟೋರ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಹಾವಿನ ಜೊತೆ ಬೇಕಾದರೂ ಸರ್ಸ ಆಡ್ಬೋದಂತೆ, ಆದರೆ ಕರೆಂಟ್ ಜೊತೆ ಮಾತ್ರ ಸರ್ಸ ಆಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರಿಸ್ಕಿಯಾಗಿ ಪ್ರತಿ ಕ್ಷಣನೂ ಜೀವನನ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇರ್ತೀರಿ. ಆದರೆ ಅನ್ಸಿರ್ಲಿಲ್ವಾ ಈಗ ಕೆಲಸಕ್ಕೆ ಬರೋ ಶುರುವಾತಿನಲ್ಲಿ ಗೊತ್ತಿತ್ತು ಈ ರೀತಿ ರಿಸ್ಕ್ ಇರುತ್ತೆ ಅಂತ? ಯಾವ ಆಧಾರದ ಮೇಲೆ ಬಂದಿದ್ದು ಅಂತ? ಮೇಡಮ್, ಸ್ಟಾರ್ಟಿಂಗ್ ನಾವು ಬಂದಾಗ ನಮಗೆ ಕರೆಂಟಿನ ಬಗ್ಗೆ ನಮಗೇನು ಐಡಿಯಾನೇ ಇಲ್ಲ. ಓಕೆ, ನಾವಿಲ್ಲಿ ಟೆಂಪ್ರವರಿಯಾಗಿ ಬಂದು ಸೇರಿ ನಾವು ಅದನ್ನ ಅಲ್ಲಿದ್ದಂಥ ನುರಿತ ತರ್ತಂಥ ಲೈನ್ಮನ್ಗಳಿಂದ ನಾವು ಕಲ್ತಂಥವ್ರು. ನಮಗಿಂತ ಸೀನಿಯರ್ಗಳಿದ್ರಲ್ಲ, ಅವ್ರು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕು, ಡಿಪಾರ್ಟ್ಮೆಂಟ್ ನಮಗೆ ಯಾವ ರೀತಿ ಸೇಫ್ಟಿ ಕೊಡುತ್ತೆ, ನಾವು ಯಾವ ರೀತಿ ಅರ್ಥ ಮಾಡಿ ಕೆಲಸ ಮಾಡಬೇಕು, ನಾವು ಇನ್ನೊಂದು ಮತ್ತು ಹ್ಯಾಂಡ್ ಗ್ಲೋವ್ಸ್ ಯಾಕೆ ಯೂಸ್ ಮಾಡಬೇಕು, ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟಂಥವ್ರು ನಮ್ಮ ಹಿಂದೆ ನಮ್ಮ ಸ್ಟಾರ್ಟಿಂಗ್ ನಾವು ಬಂದಾಗ ನಾವು ಇದ್ದ ಅಂಥ ಹಿರಿಯರಾದಂಥ ಲೈನ್ಮನ್ಗಳೇ ಮತ್ತು ಏಜ್ ಐಗಳು ಹೇಳ್ಕೊಟ್ರು. ನಾವೇನಂತಂದರೆ ಈಗ ಯಾರೋ ಬಾವಿಗೆ ಬಿದ್ದ ತಕ್ಷಣ ಈಜಾಕಾಗಲ್ಲ,
ಅದಕ್ಕೊಂದು ತರಬೇತಿ ಅನ್ನೋದು ಬೇಕು, ಕಲಿಬೇಕು, ಕಲಿತ ಮೇಲೆ ಈಜಕ್ಕೆ ಸಾಧ್ಯ. ನಮ್ಮದು ಅಷ್ಟೇ ಇಲ್ಲಿ, ನಾವು ಡಿಪಾರ್ಟ್ಮೆಂಟಿಗೆ ಬಂದಾಗ ಇವ್ರು ಬ್ಯಾಚ್ ಆದರೂ ಐ ಟಿ ಐ ಏನಾದ್ರು ಮಾಡ್ಕೊಂಬಂದಿದ್ದಾರೆ, ನಮ್ದು ಅದುವಿಲ್ಲ, ನಾವೆಲ್ಲ ಸೆವೆಂತ್ ಪಾಸ್ ಡಿಪಾರ್ಟ್ಮೆಂಟಿಗೆ ಬಂದವರು. ಹಂಗಾಗಿ ಒಳಗಡೆ ಬಂದಾಗ ಕಲ್ತವೆ ಬರುತ್ತೋ, ಹೊರಗಡೆಯಿಂದ ನಾವು ಹೊರಗಡೆಯಿಂದ ನಮ್ಗೆ ಏನಿದ್ರ ಬಗ್ಗೆ ಐಡಿಯಾನೇ ಇಲ್ಲ, ಐಡಿಯಾನೇ ಇರಲಿಲ್ಲ, ಐಡಿಯಾನೇ ಇಲ್ಲ. ಕೆಲಸ ಬೇಕು ಅಂತ ಬಂದಿದ್ದಷ್ಟೇ. ಓಕೆ, ನೀವು ಇತ್ತೀಚೆಗೆ ಅಂದರೆ ಈ ಫೀಲ್ಡ್ಗೆ ಹೊಸದಾಗಿ ಬಂದಂಥವರು, ಸೊ ಬಹುಶಃ ಕಾಂಟ್ರಾಸ್ಟ್ ಚೆನ್ನಾಗಿದೆ. ಇವರು ಸ್ವಲ್ಪ ಹಳೆಯ ತಲೆಮಾರಿನವರು, ಈಗ ನೀವು ಇತ್ತೀಚೆಗೆ ಕೆಲಸಕ್ಕೆ ಸೇರಿಕೊಂಡಿದ್ದು ಅನ್ನುವಂಥದ್ದು ಹೇಗೆ? ನೀವು ಇದಕ್ಕೆ ಬರೋ ಮುಂಚೆ ಟ್ರೈನಿಂಗನ್ನು ಮಾಡಿಕೊಂಡು ಬಂದಿದ್ರ? ನಮ್ಮ ಕಾಲೇಜಲ್ಲಿ ನಾವು ಏನು ಕಲ್ತಿದ್ವಿ ಕರೆಂಟ್ ಅಂದರೆ ಅಲ್ಲೆಲ್ಲೋ ಕಾಲೇಜಲ್ಲಿ ನಮ್ಮ ಕರೆಂಟೆಲ್ಲೋ ಟಚ್ ಮಾಡೋಕ್ಕೇನು ಇದಿರಲಿಲ್ಲ. ಎಲ್ಲ ಸೆಟಪ್ ಇರ್ತಾಯಿತ್ತು ಲ್ಯಾಬಲ್ಲಿ, ಲ್ಯಾಬೊರೇಟ್ರಿ ಏನೇನು ಪ್ರೋಗ್ರಾಮ್ಸ್ ಇರ್ತವೆ ಅದನ್ನಷ್ಟೇ ಮಾಡಿ ಬಂದಿರೋದು. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಕರೆಂಟ್ ಎಷ್ಟು ಭೀಕರವಾಗಿರುತ್ತೆ ಅಂದ್ರೆ ನಮಗೂ ಒಂದು ಗೆಸ್ ಇರಲಿಲ್ಲ. ಬಟ್ ಇಲ್ಲಿ ನೋಡಿದ ಮೇಲೆ ಸೇಫ್ಟಿ ತೊಗೊಂಡ್ರೆ ಯಾವ ಕರೆಂಟು ಏನು ಮಾಡಲ್ಲ. ಬಟ್ ಸೇಫ್ಟಿ ತೊಗೊಂಡೇ ನಾವು ಮೈ ಮರೆತು ಏನೋ ಕೆಲಸ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಅದು. ಯಾಕೆಂದರೆ ನಮ್ಮ ಸಹೋದ್ಯೋಗಿಗಳು ತುಂಬ ಜನ ಪ್ರಾಣ ಕೊಟ್ಟವ್ರು ನೋಡಿದ್ವಿ, ಅವ್ರ ಕುಟುಂಬ ಪಡೋ ಕಷ್ಟನ ತುಂಬ ಘೋರವಾಗಿರುತ್ತೆ. ಅಂಥ ಸ್ಥಿತಿ ಯಾರಿಗೂ ಬರೋದು ಬೇಡ. ದಯವಿಟ್ಟು ನಾವು ಈ ಟಿ ವಿ 5 ಏನು ಹೇಳ್ತೀವಿ ಅಂದರೆ ಎಲ್ಲ ಲೈನ್ಮೆನ್ಗಳು ಮೊದಲು ಸೇಫ್ಟಿ ಮಾಡ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ ಅಂತ. ಸೇಫ್ಟಿ ತೊಗೊಂಡ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಂದು ಅರ್ಥಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಹೆಲ್ಮೆಟ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಹ್ಯಾಂಡ್ ಗ್ಲೌಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಈ ಸೇಫ್ಟಿ ಇದ್ದರೆ ಯಾವ ಕರೆಂಟು ಏನು ಮಾಡಲ್ಲ. ಓಕೆ, ಸೊ ಪ್ರತಿ ಕ್ಷಣನೂ ಕೂಡ ಜೀವನವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಿರುವಂಥದ್ದು